ಸಾಂಗ್ ನೋಡಿ ಮಾತ್ರ ಕಳೆದೋದೆ ಗುರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮುಹಿತ್ ವಾಸು ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಶ್ರೀನಿ ಅವರ ಡೈರೆಕ್ಷನ್ಲಿ ಬರ್ತಾ ಇರುವ ನಮ್ಮ ಶಿವಣ್ಣ ಅವರ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುವ ಗೋಸ್ ಸಿನಿಮಾದ ಮೊದಲ ಸಾಂಗ್ ರಿಲೀಸ್ ಆಗಿದೆ. ಈ ಸಾಂಗ್ ಹೇಗನ್ನಿಸ್ತು ನನ್ನ ರಿವ್ಯೂವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇನ್ನು ಈ ಸಾಂಗ್ ಬಗ್ಗೆ ಬಂತು ಅಂದರೆ, ಈ ಸಿನಿಮಾ ಗೋಸ್ ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇರೋ ಕಾರಣದಿಂದ ಈ ಸಿನಿಮಾದ ಸಾಂಗನ್ನು ಒಂದೇ ಸಾಂಗಲ್ಲಿ 5 ಲ್ಯಾಂಗ್ವೇಜನ್ನ ಯೂಸ್ ಮಾಡ್ಕೊಂಡು ಬಿಟ್ಟಿರುವಂತಹ ಸಾಂಗು ತುಂಬಾ ಸಾಕತ್ತಾಗಿದೆ ಗುರು. ಅದರಲ್ಲೂ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಆಗ್ಬೋದು ನೆಕ್ಸ್ಟ್ ಲೆವೆಲ್ ಆಗಿದೆ. ಇನ್ನು ಶಿವಣ್ಣ ಅವರ ಮಾಸ್ ಲುಕ್ ಆಗ್ಬೋದು, ಕಳೆದ ಬಾರಿ ಮೋಷನ್ ಪೋಸ್ಟರ್ ವಿಡಿಯೋದಲ್ಲೂ ಸಹ ಸುಮಾರು ಆನಿಮೇಟೆಡ್ ಚೇಸಿಂಗ್ ಸೀನ್ಗಳಾಗ್ಬೋದು, ಇನ್ನಿತರ ಸೀನ್ಗಳನ್ನ ಆನಿಮೇಟೆಡ್ ಆಗಿ ಕ್ರಿಯೇಟ್ ಅನ್ನ ಮಾಡಿದ್ರು. ಅದೇ ರೀತಿ ಈ ಸಾಂಗಲ್ಲೂ ಸಹ ಸುಮಾರು ಆನಿಮೇಟೆಡ್ ಆಗಿ ಎಲ್ಲವೂ ಸಹ ಸಖತ್ತಾಗಿದೆ. OGM ಒರಿಜಿನಲ್ ಗ್ಯಾಂಗ್ಸ್ಟರ್ ಮ್ಯೂಸಿಕ್ ಸಖತ್ತಾಗಿದೆ ಗುರು. 5 ಭಾಷೆಗಳನ್ನು ಸೇರಿಸಿ ಮಾಡಿರುವಂತಹ ಈ ಸಾಂಗ್ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತು ಗುರು. ಯಾವುದೋ ಒಂದು ಬಾಲಿವುಡ್ ಹಾಲಿವುಡ್ ಸಿನಿಮಾದ ಸಾಂಗನ್ನು ಕೇಳೋ ಫೀಲ್ ಬಂದ್ಬಿಡ್ತು. ಯಾಕೆಂದರೆ ಆ ಇಂಗ್ಲೀಷ್ ಲಿರಿಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿ ಫೀಲ್ ಕೊಡುತ್ತೆ ಗುರು. ಹಾಗೆ ನಮ್ಮ ಶಿವಣ್ಣ ಅವರ ಕಣ್ಣನ್ನು ತೋರಿಸುವಂತಹ ಸೀನ್ಗಳಾಗ್ಬೋದು, ಈ ಸೀನ್ಗಳನ್ನೆಲ್ಲ ನೋಡಿದ್ರೆ ಈ ಸಿನಿಮಾಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗೋದಂತೂ ಗ್ಯಾರಂಟಿ. ಹಾಗೆ ಬಿಗ್ ಡ್ಯಾಡಿ ಆಫ್ ಆಲ್ ಮಾಸಸ್ ಅನ್ನುವಂತಹ ಲೈನ್ಸ್ಗಳಾಗ್ಬೋದು, ಇವನ್ನೆಲ್ಲ ನೋಡಿದ್ರೆ ಈ ಸಿನಿಮಾಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗುತ್ತೆ. ಪ್ರತಿಯೊಂದು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋ ಒಂದು ಪೋಸ್ಟರ್ಗಳಿಂದಲೂ ಸಹ ಈ ಸಿನಿಮಾಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ತಾ ಇದೆ. ಅದರಲ್ಲೂ ಈ ಸಾಂಗ್ ನೋಡಿದ್ಮೇಲಂತೂ ಅಭಿಮಾನಿಗಳೆಲ್ಲ ತುಂಬಾ ವೇಟಿಂಗನ್ನು ಮಾಡ್ತಾ ಇರೋದಂತೂ ಗ್ಯಾರಂಟಿ ನಮ್ಮ ಶಿವಣ್ಣ ಅವರ ಗೋಸ್ ಚಿತ್ರದಕ್ಕೋಸ್ಕರ. ಹಾಗೆ ಯಾರೆಲ್ಲ ನೋಡಿದ್ರಿ ಗೋಸ್ ಸಿನಿಮಾದ ಮೊದಲನೇ ಸಾಂಗ್ OGM ಒರಿಜಿನಲ್ ಗ್ಯಾಂಗ್ಸ್ಟರ್ ಮ್ಯೂಸಿಕನ್ನು, ಹೇಗನ್ನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟನ್ನು ಮಾಡ್ತಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲಿ ದಿನನಿತ್ಯ ಆಗ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.